ఇతల రావణం నిద్ర భారదే జానకి కాంబ చవకది జానకి కాంబ చవకది జానకి కాంబ చవకది బొంబాళ దేవిగయ బెళకె నొళై తంద ತಾನಂದು ಗಣಗಲಂಕಾಧೀಶ್ವರ ರಾವಣ ಸುರ ನರ ಭುಜಂಗ ದಲ್ಲನ ರಾವಣ ಈ ರಾವಣನ ಯಾವುದೋ ಅದ್ಭುತವಾದ ಮಹಾಶಕ್ತಿ ಹಿಡಿದು ಎಪ್ಪಿಸಿದ ಅನುಭವ ಮಧ್ಯ ರಾತ್ರಿಯ ಕಾಲ ಹಂಸ ತುಳಿಕ ತಲುಪದ ಮೇಲೆ ಹಾಯಾಗಿ ಮಲಗಿದ ನಿದ್ದೆಯನ್ನ ತಕ್ಷಣವೇ ಹರಣ ಮಾಡಿದವರು ಯಾರು 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 ಆಮೇಲೆ ಅಲ್ಲದೆ ಮತ್ತಿನ್ಯಾರು ಸೀತಾದೇವಿ ದ್ವೇಷದ ಹೊಗೆ ಪುಗಿಳಿದ್ದಿತ್ತು ಕೆಂಗಡಿ ಕಾರಿದವ ನನ್ನ ತಂಗಿಯ ಮಾತಿನ ಮುಖ್ಯವಾಗಿ ಹಿಂದೆ ಮುಂದೆ ನೋಡದೆ ರಾಮ ಲಕ್ಷ್ಮಣ ಅಗಲಿಸಿ ಸೀತೆಯನ್ನ ತಂದು ಅಶೋಕ ಅವಳದಲ್ಲಿಟ್ಟಿದ್ದೇನೆ. ಹಾಗಾಗಿ ಅವಳದ್ದೆ ಚಿಂತೆ ಅವಳದ್ದೆ ಚಿಂತನೆ ನೋಡೋಣ. ಎಲ್ಲ ವ್ಯರ್ಥವಾಗುತ್ತಾ ಇದೆಯಲ್ಲ, ನಾ ಬಂದದ್ದೇ ಹೆಚ್ಚಾಯ್ತು ನೋಡಿ. ಹಾಗಲ್ಲ, ನಮ್ಮ ಇಂದಿನ ಪ್ರಯತ್ನ ಅಲ್ಲ, ನೀರಿನಲ್ಲಿ ಮಾಡಿದ ಹೋಮ ಅಂತಾಗಿ ಹೋಗಿತ್ತು. ಯಾಕೆ ಒಡೆಯ ಈ ಮಾತು? ಸೀತಾದೇವಿ ಗೊತ್ತಲ್ಲ ನಿನಗೆ? ಗೊತ್ತು ಗೊತ್ತು. ಆ ಭೂಜಾತಿ ಆ ಸೀತೆ ರಾಮನ ಮನವಿ, ರಾಮನ ಕಾಂತೆ. ಹೌದು, ತಂದಿಟ್ಟಿದ್ದೇನೆ ಅಶೋಕಾವನದಲ್ಲಿ. ಯಾಕೆ? ಅವಳ ಲೋಕೋತ್ತರವಾದ ಲೋಕಮೋಹಕವಾದ ದಿವ್ಯ ಭವ್ಯ ರೂಪದ ಶ್ರೀ ಸಂಪತ್ತಿಗೆ ನಾನೇ ಒಡೆಯಾಗಬೇಕೆಂದು ಹೌದು ಉದ್ದೇಶ ಧಾವಿಸಿದ್ದೆ, ಧಾವಿಸಿದ್ದೆ, ಹೋಗಿ ತಂದಿದ್ದೆ. ಹೌದು, ಆದ್ರೆ ಏನು ಮಾಡೋಣ? ಏನಾಯ್ತು ಒಡೆಯ? ಚಂದು ಪ್ರಯೋಜನ ಇಲ್ಲದೆ ಹೋಗಿತ್ತು. ಹೋಗಿ ಬಿಟ್ಟು ಬಿಡುವುದ? ಹಾಗಲ್ಲ, ಅನುಕೂಲಸ್ಥರಿಗೆ ಕಳಿಸಿಕೊಟ್ಟೆ. ಹೌದು, ಕಳಿಸಿಕೊಟ್ಟ ಪರಿಣಾಮ ಅವಳ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಹೌದು, ಅವಳು ಒಂದು ಹೇಳಿದ್ದಂತದ್ದು ಏನು ನಾನು ಕೇಳಿದ್ದೇನೆ? ಏನು ಒಂದು ಬೇಕಂತ ಹೇಳಿಲ್ಲ. ಬೆಕ್ಕುಗಳಿಗತಿ ಕೋಡು ಬಂದರು, ಸಕ್ಕರೆಯು ಕಹಿಯಾಗಿ ಹೋದರು, ಮಿಕ್ಕು ಮಿಕ್ಕ ಮಾತುಗಳ ಯಾಕೆ ಜಾನಕಿ ದಕ್ಕಳಯ್ಯ? ಏ ಹಾಯ್ ಮುಚ್ಚಿಲ್ಲ, ನಾನು ಮತ್ತೆ ಮತ್ತೆ ಬೆಕ್ಕು ಕೋಲ್ ಬರ್ತದೇನ? ಬಂದಿದೆ ಗೆಲುಪು ಎಲ್ಲೆಲ್ಲ, ಯಾರ್ಯಾರ ಮನೆ ವಿಷಯ ನಮಗೆ ಬೇಡ. ಅದು ಕೋಡು ಬರ್ಲಿ, ಕಿವಿ ಬರ್ಲಿ, ಕಾಲ ಬರ್ಲಿ, ಬಾಲ ಬರ್ಲಿ, ನಮ್ಮ ಮನೆ ಬೆಕ್ಕಿಗೆ ಬಂದಿದೆ. ಹೌದಾ? ನಿನ್ನ ಮನೆಯೊಳಗಿರೋ ಬೆಕ್ಕಿಗೆ ಬಂದಿದೆ ಕೋಡು? ಒಂದ್ ದಿವಸ ನಾವು ಗಂಡ ಹೆಂಡರಿಗೆ ಮಲ್ಕೊಂಡಾಗ ದಣಬಣ ಅಂತ ಶಬ್ದ ಬಂತು. ನನಗೆ ತಲೆ ಬಿಸಿಯಾದದ್ದು, ಹಗಲಿನಲ್ಲೆಲ್ಲ ಅದು ಸಿಟ್ಟಿದ್ರೆ ದಣಬಣ ಆಗುವುದುಂಟು ನಮ್ಮಲ್ಲಿ. ನನ್ನ ಮೇಲೆ ಸಿಟ್ಟು ಬಂದು ಹೆಚ್ಚಿಗೆ ಪಾತ್ರ ಶಬ್ದ ಮಾಡುವುದೇ. ನನ್ನ ಹೆಂಡತಿ ನನ್ನ ಪಕ್ಕದಲ್ಲೇ ಮಲ್ಕೊಂಡ ಶಬ್ದ ಆಗ್ಲಿ ಕಾರಣ ಏನು ಅಂತ ಒಳಗೋಗಿ ನೋಡ್ತೇನೆ. ಎಂತ ನೋಡುದು? ಮನೆ ಬೆಕ್ಕು. ನೋಡ್ತೇನೆ, ಹಾಲ್ಗಿಂಡಿ ಒಳಗೆ ತಲೆ ಹಾಕಿದೆ, ಕೋರ್ಡೆ ಕೋಡ್ ಎರಡ ಮೇಲೆ ಈ ಕುಣಿತಾ ಉಂಟು. ಕಿವಿ ಮೇಲ್ ಬರುದಿಲ್ಲ ಒಡಿಯ, ಮತ್ತೆ ಎರಡು ಕಿವಿ ಅಡ್ಡಕ್ಕಿ ನಿಮ್ಮೀರಿ ನಿಂತಿದೆ. ನೀವಿರಿ ನಿಲ್ಲುವುದಲ್ಲ ಒಡಿಯ, ಕಿವಿ ಅಡ್ಡಕ್ಕಿರುವುದು. ಹೆಚ್ಚಿಗಾದ್ರು ಇದು ಮೇಲ್ ಹೀಗಾಗುವುದೆಂತದ್ದು? ಕೋಡೆ ಅಲ್ಲ, ನೆಟ್ಟಗೆ ಹಾಕಿದೆ ಕಿವಿ ಅಷ್ಟೇ. ಇಲ್ಲ ಒಡಿಯ, ಅತಿ ಕೋಡು, ಆದ್ರಿಂದ ಅಲ್ಲ ಅರ್ಥ ಉಂಟು. ಓ ಹಾಗೆ ಹಾಗೆ, ಬೆಕ್ಕುಗಳಿಗೆ ಅತಿ ಕೋಡು ಬಂದರು, ಈ ಅಗತ್ಯಕ್ಕೆ ಬಿದ್ದದ್ದು ಬಂದು ಅಲ್ಲಾಡುವುದಿಲ್ಲ. ಅದು ಎಲ್ಲ ಒಂದು ವಯಸ್ಸು ಮೀರಿದ್ದೆಲ್ಲ ಅಲ್ಲಾಡುವುದೆ. ಅದು ಎಂತ ಮಾಡ್ಲಿಕ್ಕೂ ಇಲ್ಲ, ನನ್ ಕಣ್ಣಾರೆ ನೋಡಿದ್ದು. ಸಕ್ಕರೆ ಸಕ್ಕರೆ ನಿಮ್ಗೆ ಕಹಿಯಾಗಿ ಹೋದರು ಒಂದು ದಾನೆ ಹೆಚ್ಚು ಮಾತ್ರ ಕಹಿ ಆಗ್ತದೆ ಹುಚ್ಚಪ್ಪ. ಅಯ್ಯೋ ನಿಮ್ಗೆ ಗೊತ್ತಿಲ್ಲ, ಈ ಒಂದು ಮೂಟೆ ಸಕ್ಕರೆ ತಂದು ಕೊಡ್ತೇವೆ, ನೀವೆಷ್ಟು ತಿಂತೀರಿ? ನಮಗೆ ಬೇಕಾದಷ್ಟು ಅಲ್ವಾ, ಉಳಿದದ್ದು ಬಿಡುದು ಯಾಕೆ? ಯಾಕೆ ಕಹಿ ಆದ್ರಿಂದಲ್ವಾ? ಅಲ್ಲ, ತಿನ್ಲಿಕ್ಕೆ ಆಗುದಿಲ್ಲ ಎಂದು. ಹೆಚ್ಚಿಗೆ ಆಯ್ತು ಅಂತಲ್ಲ? ಹೌದು, ಹೆಚ್ಚಿಗೆ ಆದ್ರೆ ಮೊದಲು ತಿನ್ಬೇಕು. ಯಾರೇ ಕಲಿಸುದು? ಈ ಮೊದಲು ತಿಂದದ್ದೇನು ಮಾಡ್ಬೇಕು? ಅಲ್ಲ ಹೇಳಿದ್ದೇನೆ, ಅದು ಕಹಿ ಆದದ್ದೇ ಅರ್ಥ. ಮತ್ತೆ ನಾಗರನ್ನ ಹಲ್ಲ ಅಮೃತವಾದರು ಆ ಮಾತು ಯಾರು ಹೇಳಿದ್ದು? ನಮಗೆ ಒಂದು ಅನುಮಾನ. ಏನು ಅದು ಆಗ್ತದ? ಆಗ್ತದೇನು? ನೀವು ನಾಗರ ಅಂದ್ರೆ ಬುಸಪ್ಪ ಅಲ್ಲ? ಹೌದು, ಬುಸಪ್ಪಯ್ಯನ ಹಲ್ಲು
ಅಮೃತ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆಗ್ತದೊಂದು ಕಟ್ಟಿದ್ರೆ ಸಾಯ್ತಾರೆ ಅಂತ ಅಂದ್ರೆ ಒಂದು ಕ್ಷಣ ಬರ್ಕೋದಿಲ್ಲ. ನಮ್ಮ ಅಜ್ಜಿ ಸತ್ತ 4 ವರ್ಷ ಆಗ್ಬೇಕಿತ್ತು ಇವತ್ತಿಗೆ. ಹೌದಪ್ಪ, ಕೆರೆ ಬದಿ ಹೋದವಳು ಬಟ್ಟೆ ಒಗಿಲಿಕ್ಕೆ ಅಂತ. ನಾನು ಹೇಳಿದೆ ಹಳಿಯವಳು ನೀ ಯಾಕೆ ಹೋಗ್ತಿ ಅಂದ್ರೆ ಕೇಳುದಿಲ್ಲ. ಹಳಿಯವಳ ಅಭ್ಯಾಸ ನಿಮ್ಗೆ ಗೊತ್ತುಂಟಲ್ಲ, ಮನೇಲಿ ಕೂತ್ಕೊಳ್ಳಿ, ನಿಮ್ಗೆ ಬೇಡ, ನಿಮ್ಗೆ ಆಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಇನ್ನೆಲ್ಲ ಯಾಕೆ ಇದು ಕೇಳಿದ್ರೆ ಹಳಿಯವ್ರು ಕೇಳ್ತಾರ? ಅದು ವಯಸ್ಸಾದಾಗ ಮತ್ತು ಜೋರು ಅವರಿಗೆ. ಇನ್ನು ಉಳಿದ ದಿವಸ ಕಡಿಮೆ, ಇದ್ದಷ್ಟು ದಿವಸ ಮುಗಿಸ್ಕೊಂಡು ಹೋಗ್ಬಿಡುವ ಅಂತ ಆಗದೆ ಹೋದ್ರು ಬಂದು ಬಡ್ಕೊಳ್ಳುದು. ಆ ಗೋಳ್ ಬೇಕ ಅವಡಿಯ ನಮ್ಮಜ್ಜಿನ. ಯಾರು ಹೇಳಿದ್ದು? ಅಜ್ಜಿಗೆ. ಅಜ್ಜಿ ಹೋಗಿ ತೊಳಿತಾ ಇದ್ದಾಳೆ, ತೊಳಿತಾ ಇದ್ದಳು ಕೂಗ್ಲು. ಅಯ್ಯಯ್ಯೋ ದೇವ್ರೆ, ಹಾವು ಕಲ್ತಿತ್ತು ಸತ್ತೆ ಮೊಮ್ಮಗನೇ ಅಂತ. ಎರಡು ಹಳ್ಳು ಕೆಳಗೆ ಬೀಳ್ಬೇಕಲ್ಲಿ, ಅದು ಕೆರೆಗೆ ಹೋದವು. ನೀನಲ್ಲಿದ್ದ ಹಾವ ನನ್ನ ತಲೆಬಿಸಿ ಎದ್ದದು. ಓಡ್ದೆ, ಹೋಗಿ ನೋಡ್ದೆ ಅಜ್ಜಿ ಎಂತದ್ದು ಅಂತ ಕೇಳ್ದೆ. ಮಗನೇ ಹಾವು ಕಚ್ಚು, ಹಾವು ಕಚ್ಚು, ನನ್ನ ಕತೆ ಮುಗಿತು. ಯಾವ ಹಾವು ಕೇಳ್ದೆ? ಒಳ್ಳೆ ಹಾವು ಒಂದು. ನಿಮ್ಮ ಹತ್ರ ಕೇಳ್ತೇನೆ, ಹಾವಿನಲ್ಲಿ ಒಳ್ಳೆ ಹಾವು ಯಾವುದು? ಒಳ್ಳೆ ಹಾವು ನಾಗರ ಹಾವು ಒಂದು ಹೋಗ್ತು ದೃಷ್ಟಿಯಿಂದ. ಹೌದು. ಮತ್ತೆ ನಮ್ಮ ಅಜ್ಜಿ ಕಚ್ಚಿದ್ದು ಯಾವುದು? ಒಳ್ಳೆ ಹಾವೆ. ಒಳ್ಳೆ ಹಾವು ಅಂದ್ರೆ ನೀನ್ ಹೇಳಿದ ನಾಗರ ಹಾವು? ನೀರಿನೊಳಗೆಲ್ಲ ಉಳಿದಿಲ್ಲ. ನಿಮ್ಗೂ ಗೊತ್ತಿಲ್ಲ ವಡಿಯ, ಇನ್ನೂ ಹೇಳುವುದ? ಮತ್ತೆ ಸಮುದ್ರದ ನೀರು ಕುಡಿದು ಬತ್ತಿಸಬಹುದು, ಪರ್ವತ ನೋಣ ನುಂಗಬಹುದು. ಅವರಿಗೆಲ್ಲ ಉತ್ತರ ಕೊಟ್ಟು ಬಾಯಿ ಮುಚ್ಚಿದ್ದೇನೆ ಬಿಡು. ಅವ್ರ ಮಾತು ಕತ್ಕೊಂಡು ನಾವೆಂತ ಮಾಡುದು? ಆದ್ರೆ ವ್ಯರ್ಥವಾಗಿ ಹೋಯ್ತು ನನ್ನ ಸ್ಥಳ. ಅದಕ್ಕೆ ಒಂದ ಮಾತು ಕೇಳು. ಏನು? ಅವ್ರ ಆಳು ಆಳು ಪ್ರಯತ್ನ ಪಟ್ಟಿದ್ದಾರೆ ಪಟ್ಟಿದ್ದಾರೆ. ಅದು ನಮ್ಮ ದೃಷ್ಟಿಯಿಂದ ಅಲ್ಲ ಅಲ್ಲ, ಪ್ರಯತ್ನಕ್ಕೆ ಫಲ ಸಿಗ್ಲಿಲ್ಲ ಸಿಗ್ಲಿಲ್ಲ. ಅಪ್ಸಾರ ಮಾಡೋದು ಹಾಲು ಬಗೆ ಮಾಡುದು ಮಧ್ಯಮ ಒಟ್ಟಿಗೆ ನಾವು ಉಪ್ಪಿನಕಾಯಿ ಇಲ್ಲ ಹಾಕ್ಬಿಡು. ಉಪ್ಪಿನಕಾಯಿ ಇನ್ನದೇ ಮಾಡುದು ಒಳ್ಳೇದು. ಹಾಗಲ್ವಾ? ಮಗ ಮಾಡೋದು ಮಧ್ಯಮ ಮಧ್ಯಮ, ಹಾಳು ಮಾಡುದು ಹಾಳು ಅಂತ ಆಯ್ತು. ಹಾಳು ನಾವು ಮಾಡುದು ಉತ್ತಮ ಉಪ್ಪಿನಕಾಯಿ ಅಲ್ಲ ಉತ್ತಮ ಮತ್ತೆ ಮಜ್ಜಿಗೆ ಅಲ್ಲ ಉಪ್ಪಿನಕಾಯಿ. ಏನು ನೋಡ್ದೆ ಅಲ್ಲು ಹಾಗಿದ್ರು ಸ್ವಂತ ನಾವೇ ನೋಡ್ರಿ. ಹೌದು. ಅದಕ್ಕೇನಾಗ್ಬೇಕು ಕೂಡಿಯ? ನಾವು ದುಡಿಬೇಕು. ಹೌದು. ನಾವು ತಿನ್ನಬೇಕು. ನಾವು ತಿನ್ಬೇಕು. ನಾವು ಅನುಭವಿಸಬೇಕು. ಯೋಗ ಇರುವುದಿಲ್ಲ ಒಡಿಯ. ಒಬ್ಬೊಬ್ರಿಗೆ ಕೆಲವರು ಕೊನೆಗಲ್ಲ ದುಡ್ದು ನೋಡ್ರಿ ಹೇಳ್ತೀರ, ತಿನ್ನೋದು ಬೇರೆಯವ್ರೆ. ಆದ್ರೆ ನಮಗೆ ಹಾಗಲ್ಲ. ಅದು ಏನು ಮಾಡುವ? ಹೌದಾ? ನನಗೆ ನಮ್ಮ ಪ್ರಯತ್ನದ ಫಲ ಅಲ್ಲಿದೆ. ಅದು ಒಂದುಂಟು. ಈ ಹೆಮ್ಮಕ್ಕಳ ಸ್ವಭಾವ ಏನು ಅಂತ ನನಗೊತ್ತುಂಟು. ಸೀತೆ ಎಷ್ಟೊಂದು ಹೆಣ್ಣಲ್ವ ಅವಳಿಗೆ? ಹೌದು ಅಲ್ವಾ? ಅದನ್ನ ತಂತ ಇದ್ದ ಹಾಗೆಲ್ಲ ಇತ್ತು. ಏನೇ ಅವಳು ಹಠ ಇದ್ರು ಸೀತೆ ಹೆಣ್ಣಲ್ವಾ? ಹೌದು. ಹಾಗಾಗಿ ಅವಳನ್ನು ಒಲಿಸಿಕೊಳ್ಳೋ ದಾರಿ ಉಂಟು. ಈ ಹೆಮ್ಮಕ್ಕಳಿಗೆ ಸಹಜವಾಗಿ ಈ ಆಭರಣದ ಆಸೆ ಇರ್ತದೆ. ಬಡವರಿಗಂತೂ ಸಹಜವಾಗಿ. ಹೌದು ಪಾಪ. ಮತ್ತೆ ಇನ್ನು ಕೆಲವರಿಗೆ ಬಟ್ಟೆ ಬರೆ ಇಂಥದ್ದು ಉಡುಗೆ ತೊಡುಗೆ ಇಂಥದ್ರ ಮೇಲೆ ಆಸಕ್ತಿ ಇರ್ತದೆ. ತಾಮ್ರದ ಮೇಲೆ ಆಸೆ ಇರ್ತಿರು. ನಮ್ಮಲ್ಲಿ ಏನು ಕಡಿಮೆ? ಇದ್ರ ಪೂರ್ತಿ ಅದ ತಾಮ್ರ. ಹೌದು. ಆದ್ರೆ ಪೀತಾಂಬ್ರ ಬೇಕಾದಷ್ಟು ಉಂಟು. ಹಾಗಾಗಿ ಬಂಗಾರ ಆಭರಣದ ಹೊರೆ ಹೊರು ಹೊರ ದಿನ ಹೊರು ನಮಗಷ್ಟೇ ಕೊನೆಗೆ. ಹೌದಾ? ನೀವು ಮುಂದೆ ರಾಶಿ ರಾಶಿ ಇರಲಿ. ಹೊತ್ಕೊಂಡು ಬೇಕಾದ ಬಟ್ಟೆ ತಗೊಂಡು ಅಲಂಕಾರಕ್ಕೆ ಬೇಕಂತೆಲ್ಲ ತಗೊಂಡು ಹೋಗ್ಬೇಕು. ಮೇಲಾಗಿ ನಮ್ಮವರೆಲ್ಲ ಸಿದ್ಧರಾಗಿದ್ದಾರೆ. ಬೊಂಬಾಯಿ ದೇವಿಗೆ ಹಿಡ್ಕೊಂಡು ಹೋಗುವ. ಅದು ಮೋಸ ಕಟ್ಟಲೇ ಅಲ್ವಾ ಬೊಂಬಾಯಿ ದೇವಿಗೆ? ಬೊಂಬಾಯಿ ದೇವಿಗೆ? ಅದೇ ನನಗೆ ಒಂದು ಕಿವಿಯನ್ನ ಹಾಳು ಮಾಡ್ತಾ ಇದೆಯಲ್ಲ. ಕಿವಿಯಲ್ಲ ನನಗೂ ಹಾಳಾಯ್ತೀವಿ. ಹಾಗಿದ್ರೆ ಹುಡ್ಕೊಳ್ಳ ಅವಳಿಯ. ಹೋಗೋಣ. ಸಾಕತ್ತೆ. ಈಗ ಈ ರಾವಣ ಏನು ಶೃಂಗಾರ ರಾವಣ? ಶೃಂಗಾರ ಅದೇನ ಆ ರಾವಣ? ಯಾರು ಅಪ್ಪರ ಆರ್ಬಿಟ್ಟದ ರಾವಣ? ಇಂದಿನ ರಾವಣ ಯಾರು? ಶೃಂಗಾರ ರಾವಣ. ದೇವರನ್ನ ಇವತ್ ತಿನ್ ನೋಡ್ರೆ ನನಗೆ ಮನಸ್ಸಾಗ್ತದೆ ಚಂದ ಅಂತ. ಶೃಂಗಾರ ಫಲಿತರಾಗಿ, ಅಯ್ಯೋ ಸರ್ವಾಭರಣಗಳಿಂದ ಅಲಂಕೃತರಾಗಿ. ಹೆಚ್ಚಿನ ಗಲ್ಬೇಡಿ ಒಡಿಯ. ಆ ಎಳೆತನ ಸೂಸ್ತಾ ಉಂಟು ಎದ್ದು. ಅಯ್ಯೋ ನೀ ನನ್ನ ಹೊಗೆ ಮಾಡಬೇಡ. ಹೊಗಬೇಕು ಯಾರು? ಅವಳು ಅದೇ ಅವಳು
ಜೀವಿಸೋದು ಕಾಣ್ತದೆ. ಶೋಕರಹಿತವಾದವನ ಅಶೋಕ. ಸೀತೆಗೆ ಅದು ಅವಶ್ಯ. ಹೌದು, ಶೋಕವೇ ಇರಬಾರ್ದು. ಅವಳು ಮನಸ್ಸಿಗೆ ಚಿಂತೆ ಇರಬಾರ್ದು, ಕಿತ್ತರಿಗೆ ಇರಬಾರ್ದು. ಹೌದಾ? ಹೌದು. ಇಟ್ಟಿದ್ದಲ್ಲ ನಾವು ಸಮಿದ್ದೇವೆ ಶಿವಶಿಪ್ಪ ಮರದಲ್ಲಿ. ಶಿವ ಸೂಪನ್ ರಿಕ್ಷಾ, ಶಿವ ಸೂಪನ್ ರಿಕ್ಷಾ, ಶಿವಶಿಪ್ಪ, ಶಿವಶಿಪ್ಪ ವೃಕ್ಷದಡಿಯಲ್ಲಿ ಇಟ್ಟಿದ್ದೇವೆ. ಇಟ್ಟಿದ್ದೇವೆ. ಅರಡಿ ಆ ಕಡೆ ನಿಮ್ ಕಣ್ಣಲ್ಲ, ಅವಳು ಕಣ್ಣು ಮೇಲೆ ಬಿಡ್ಬೇಕು ಇಲ್ಲೇ. ಮತ್ತೆ ಅದಕ್ಕೆ ವಿವರಣೆ ಕೊಡು, ಒಂದೊಂದೇ ಒಂದೊಂದೇ ರಾಗಿ ಬಿಡಿಸಿ ಹಾಗೆದ್ರು ತೋರಿಸಿ ಬಿಚ್ಚಬೇಕು. ಅದು ಎಲ್ಲೆಲ್ಲಿ ಇಡಬೇಕು, ಗಂಟು ಇಡಬೇಕು, ಜೊತೆಗೆ ಎಲ್ಲೆಲ್ಲಿ ಧರಿಸಬೇಕು, ಏನು ವಿವರಣೆ ಕೊಡು. ಗಂಟು ಬಿಚ್ಚಬೇಕು. ಮತ್ತೆ ಅಲ್ಲ, ಹೌದು, ಮತ್ತೆ ನಾ ಕಟ್ಕೊಳ್ಬೇಕಿದ್ರೆ ಹೇಳಿದೆ ನಿಮ್ಗೆ ಯಾಕೆ ಬೇಕಿತ್ತು ಯಾಕೆ ಬಿಡಿಸ್ಬೇಕು ಅಂದ್ರಲ್ಲ. ನನಗೆ ನಿಮ್ಗೆ ಆಗಾಗ ಬಿಗು ಆದ್ರೆ ಸ್ವಲ್ಪ ಸಡಿಲಿಸು ಅಂತ ಹೇಳುದುಂಟಲ್ಲ, ಅದೇ ತಲೆಗೆ ಹೊಟ್ಟಿದ್ದು ಹೆಚ್ಚಾದ. ಹೌದೌದು. ಇದಾದ್ರೆ ನಮ್ಗೆ ಹೆಚ್ಚದ ಕೆಲಸ ಇಲ್ಲ, ಒಂದೊಂದು ತೆಗೆದು ತೋರಿಸೋದು, ಹೆತ್ತಕ್ಕೆಲ್ಲ ಪರಿಚಯ ಮಾಡಿಸೋದಲ್ವಾ. ಸ್ವಲ್ಪ ಮಾತಾಡ, ಮಾತಂತೆ ಮಾತೆಂತಾಡು. ಒಂದು ಇದು ಎಲ್ಲ ಉಂಟು. ಒಡೆಯ ನನಗೆ ಮತ್ತೇನಲ್ಲ, ನೀವು ತೆಗ್ದು ಹಾಕೊಂದ್ರ ಸರಿ ಮಾಡ್ತೇವ್ರು. ತೆಗೆದು ಹಾಕ್ಬೇಕು ಯಾವ್ದು ಯಾವ್ದಕ್ಕೆ ಏನಕ್ಕೆ ಅದು ಮಾಡ್ತೆ. ಇದು ನಿಮ್ಮನೆ ಕೊಡು. ನಾನು ತೆಗೆದು ಹಾಕಿದ ಕೂಡಲೇ ಸಂತೆ ನಿಂತು ಬಂತು. ಏನೋ ನಾವು ಒಂದ್ಸಲ ಹಾಗೆಲ್ಲ ಒಂದೊಂದು ತೆಗೆದು ಹಾಕಿತ್ತು. ಒಂದೂವರೆ ನಾವು ಲೆಕ್ಕ ಮಾಡಿದ್ದು ಒಂದೂವರೆ ಎಲ್ಲ ಸರಿ ಉಂಟು. ನೀನು ಅದೇ ಗುಗ್ಗಿನಲ್ಲಿದ್ದ. ಬೇಕು ಇದು. ಇದೆಲ್ಲ ಆಗ್ಲೇ ನಾವು ತೆಗ್ದೆ ಬಿಡ. ಇದು 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 ವೀರಗೆಸ ಎಲ್ಲಿ ಕಟ್ಟುವುದು? ಇದು ಇಲ್ಲೇ ಕಟ್ಕೊಳ್ಳೋದು. ಎಲ್ಲಿ ಕಟ್ಟುವ ಜಾಗ್ರತೆ ಮಾಡ್ಬೇಕು. ಸೊಂಟಕ್ಕೆ ಸೊಂಟಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಜಾರಿ ಕಾಲ ಕಸ ಆಗಿಬಿಡ್ತದೆ. ಮತ್ತೆ ಇದು ಬುಜಕೀರ್ತಿ ನೋಡಿ, ಬುಜಕೀರ್ತಿ ಇದು ಹೆಂಗಸರ್ಗ ಗಂಡಸರ್ಗ ತಲೆಗೆ ಹೋಗ್ಲಿಲ್ಲ ಅಂತೂ ನಮ್ಮಲ್ಲಿ ಉಂಟು. ಮತ್ತೆ ನಮಗೂ ಆಗುತ್ತದೆ. ಇದು ಯಾರಿಗೆ ಬೇಕಿದೆ? ಹೆಂಗಸರಿಗೂ ಆಗುತ್ತದೆ. ಹೌದು, ವೀರವನಿ ಸೇರಿದ್ದಾರೆ ಅವ್ರಿಗೆ ಆಗ್ತದೆ. ಇದು ಇದು ಕೈಗಟ್ಟು ಕೈಗಟ್ಟು ತೋಳ್ಕಟ್ಟು ತೋಳ್ಕಟ್ಟು ಕೈಗಟ್ಟು ಬಿಡಿಸಿ ಬಾಜಿ ಬಂದು. ಹೌದು ಬಂತು, ನಂಗೆ ಕರೆ ಬಂತು ಗ್ರಾಚಾರ. ನೋಡಿ ಇದುಂಟಲ್ಲ, ಇದು ಇದು ಕುತ್ಲಿ ಕಟ್ಕೊಳ್ಳುದು. ನಿನ್ ತಲೆ ಕಟ್ಟು. ಯಾಕೆ ಬಿಡಿಯ ಸೊಂಟಕ್ಕೆ ಕಟ್ಟುದು? ಹೌದಾ ಬಿಡಿಯ. ಮತ್ತೆ ನಿಮ್ಮ ತಂಗಿ ಕುತ್ತಿಗೆ ಕಟ್ಟಿದ್ದು ನಾನೇ ನೋಡಿದ್ದೇನೆ. ಯಾರು? ನಿಮ್ಮ ತಂಗಿ. ಅವಳು ಕುತ್ತಿಗೆ ಹಾಗೆ. ಹೌದಾ? ಹೌದೌದು. ಅವರು ಕುತ್ತಿಗೆ ಅಂತ ಹೇಳಿದ್ರು ಇನ್ನೊಬ್ರು ಹೆಂಗಸರು ಸೊಂಟದ ಹಾಗೆ. ಹೌದು ಬಿಡು, ಅದು ಹೌದು. ಆದ್ರಿಂದ ಉಂಟು. ಆಮೇಲೆ ಅದು ಓಕೆ ಅಂತ. ಅದು ಅದು ಅಮೂಲ್ಯವಾದದ್ದು. ಅಮೂಲ್ಯವಾದದ್ದು ಅಮೂಲ್ಯ ಅದು ಇಲ್ಲಿ ತಂದಿಟ್ಟಿದ್ದೇವೆ. ಹೌದು, ಅಮೂಲಾದದ್ದು ಅದು ನೀವು ಹೇಳಿದ್ದು. ಅಮೂಲ್ಯವಾದದ್ದು ಅದು ಬಂದದ್ದು ಎಲ್ಲ ಬಂಗಾರದ್ದೇ. ಅನುಮಾನವೇ ಇಲ್ಲ. ಇನ್ನು ಬಂಗಾರ ಹೊಳೆಬೇಕು ಅಂದ್ರೆ ಇನ್ನೊಂದು ಎರಡು ಮಳೆ ಬೀಳ್ಬೇಕು. ನಮ್ಮ ಈ ಸ್ವರ್ಣ ಲಂಕೆಯಲ್ಲಿ ಉಂಟಲ್ಲ, ಬಂಗಾರಕ್ಕೆ ಬೆಲೆಯೇ ಇಲ್ಲ. ಸುಮ್ಮನೆ ನಾವು ರಾಶಿ ಹಾಕಿರ್ತೇವೆ, ಹೆಚ್ಚಾಗಿ ಬಳಸು ಕಡಿಮೆ. ಧೂಳು ಕೂತ್ಕೊಂಡೇ ಉಂಟು. ಎರಡು ಮಳೆ ಬಿದ್ದು ಧೂಳೆಲ್ಲ ಹೋದ್ರೆ ಇದು ಇನ್ನೂ ಹೊಳೆಯುತ್ತದೆ. ಅಷ್ಟು ಉಂಟು. ಆಮೇಲೆ ನೋಡಿ ಇದು ಸೀರೆ. ಸೀರೆ ಅಂದ್ರೆ ಇದು ಇದು ಹೆಣಸು ಸೀರೆ, ಹುಳಿದ ಸೀರೆ, ಇದು ಮಗ್ಗದ್ದು. ಯಾವ ಸೀರೆ? ಅದು ಹೆಣದ್ದು. ಯಾರು ಹೆಣ ಮೇಲೆ ಹಾಕಿದ್ದೆ ಅದನ್ನ? ಎಲ್ಲ ಹೆಣ ಮೇಲೆ ಮುಚ್ಚದ್ ನಾ ಕಲ್ಕ ಬಂದದ್ದಲ್ಲ. ಅದು ಆ ಹುಳ ಇರ್ತದಲ್ಲ ಒಡೆಯ, ಆ ಹುಳ ಹುಳ ರೇಷ್ಮೆಯ ಹುಳ, ಆ ಹುಳ ಆ ಹುಳದು ಸತ್ತ ಮೇಲೆ ನೈದು ಹೆಣದದ್ದು. ಒಂದು ಹೆಣಸಿದೆ ಅದು. ಇದು ಹುಳ ಸತ್ತ ಮೇಲೆ ಮಾಡಿದ್ದು, ಅದಕ್ಕೂ ಅದನ್ನು ಹೆಚ್ಚಾಗ್ಬೇಕಲ್ಲ. ಮತ್ತೆ ನೋಡಿ ಇದು ನಮ್ಮ ಲಂಕೆಯಲ್ಲಿ ನಮ್ಮ ಲಂಕಾಸ್ತ್ರೀ ತಯಾರು ಮಾಡಿದ್ದು. ಇದು ನೋಡಿದ್ರು ಉಂಟಲ್ಲ, ಇದು ಕಂಠದವರೇ ಬರ್ತಾರೆ ನೋಡಿ. ಯಾಕೆ ನೀನು ಕುಟ್ಟಿಗೆ ಕೆಳಗಾಯ್ತು? ನಿಂತ್ಕೊಂಡ್ರು ಸಣ್ಣಕ್ಕೆ ಪಾಪಿ ಮಗ ಅವನೇ ಮೋಸ ಮಾಡಿದ. ಆ ಸೀರೆ ನಾನು ನನ್ನ ಹೆಂಡತಿಗೆ ಹಾಗೆ ಕುತ್ತಿಗೆವರೆಗೆ ಬರ್ತದೆ. ಆ ಸತ್ತವನ್ ಬಗ್ಗಿದ್ದಂತ ನಮಗೊತ್ತುಂಟ. ಮತ್ತೆ ನಿಂತರು ಸೊಂಟಕ್ಕೆ. ನೀವು ಸರಿ ನೋಡ್ಲಿಲ್ಲ ಆದ್ರೆ ಒಂದು ಹೊಡಿಯ ಸೊಂಟಕ್ಕೆ ಬರುದಲ್ವಾ? ಹೌದಾ? ಹುಡುಗಲ್ಲಿಗೆ ಅಲ್ವಾ ಕುತ್ತಿಗೆವರೆಗೆ ಯಾರಾದ್ರೂ ಅವ ಮೋಸ ಮಾಡಿದ್ದಲ್ಲ. ನಾವು ಮೋಸ ಹೋಗಿದ್ದು. ಹಾಗಾಗಿ ಎಲ್ಲ ಬೇಕಾದ್ರು ಏನ್ ಬೇಕಾದ್ರೂ ಉಂಟು. ಹೂ ಉಂಟು, ಜಾಜಿ ಉಂಟು, ಜೀವಜಿ ಉಂಟು, ಸೇವಂತಿಗೆ ಉಂಟು, ಮತ್ ಕನ್ನಡಿ ಉಂಟು, ದರ್ಪಣ ಉಂಟು. ಕನ್ನಡಿ ಬೇರೆ, ದರ್ಪಣ ಬೇರೆ, ವ್ಯತ್ಯಾಸ ಉಂಟು. ಒಡೆಯ ಏನು ಈ ಕನ್ನಡಿ ಅಂದ್ರೆ ಸಣ್ಣದು, ಹೆಂಗಸರು ಪಾಪ ಇಟ್ಕೊಂಡು ಹೋಗ್ತಾರೆ.
ಹೋದಲ್ಲೆಲ್ಲ ತೆಕ್ಕೊಂಡು ಅನ್ಸಿಲ್ಲ ತಿರ್ಕೊಂಡು ಇಡಿ ದರ್ಪಣ ಆಗಲ್ಲ ದೊಡ್ಡದು ಅದನ್ನು ಉಟ್ಕೊಂಡು ಇಟ್ಕೊಂಡು ಈ ಹೆಂಗಸರು ಸೀರೆ ಉಟ್ಕೊಂಡು ಈಗ ಬಂದು ನೋಡುದು. ಹೌದು ನಮಗೂ ಅನುಕೂಲ. ನಾ ಇಂಥದ್ದೆಲ್ಲ ನೋಡಿದೆ. ಯಾವುದು ನಾಯಿ? ಅಲ್ಲ ನಾನು ಇಂಥದ್ದೆಲ್ಲ ಸೂಕ್ಷ್ಮ ನೋಡಿಸಿ ಹಬ್ಬ. ಹೌದು ಅದನ್ನೇ ನೋಡ್ತಾ ಇದ್ದಾವ ನೀನು ಕೆಲವೊಂದು ಸಮಯ ಇದೆ. ಹಾಗೆ ಎಲ್ಲ ಉಂಟು. ಯಾವ್ದು ಬೇಕು? ಸೀತಮ್ಮ ಸೀತಮ್ಮ ರಾಮ ಸೀತಮ್ಮ ಒಡಿಯ ನೀವೆಂತ ಹೇಳಿದ್ರಿ? ಇದು ಶೋಕ ಇರಬಾರ್ದು ಅಶೋಕ ಅಂದ್ರಿಯಲ್ಲ. ಹೌದು ಮುಖ ನೋಡಿ ಏನಾಗಿದೆ ಅಶೋಕವ? ಇದು ನೋಡ್ರಿ ನಾವು ಸಿದ್ಧಪುರಕ್ಕೆ ಹೋಗ್ಬೇಕು. ಈ ಮುಖ ನೋಡ್ರೆ ಸೀದಾ ನಮ್ಮ ಪುರಕ್ಕೆ ಹೋಗ್ಬೇಕೆ ಬಿಟ್ರೆ ಇಲ್ಲಿ ನಿಲ್ಲಿಕ್ಕಿಲ್ಲ. ಸಿದ್ಧವಾದ ಪುರ ನಮ್ದು ನಮ್ಮದು. ಹಾ ಯಾಕೆ ಹೇಳ್ತೇನೆ, ನಾವು ಆ ರೀತಿಯಲ್ಲಿ ಹೇಳಿದ್ರು ರಾಮ ರಾಮ ಒಳ್ಳೆ ಪೆಟ್ಟಿ ಬಿದ್ದ ಪ್ರಾಣಿ ಇದ್ದ ಉಂಟ. ಹಾಗಲ್ಲ, ಅವರಿಗೆ ಸರಿಯಾಗಿ ಹೇಳಿದವರಿಲ್ಲ, ತಿಳುವಳಿಕೆ ನೀಡಿದವರಿಲ್ಲ. ರಾಮ ಯಾರ್? ರಾವಣ ಏನ್ ಎಂಬುವ ತೂಕದ ಸಂಬಂಧವಾಗಿ ಸರಿಯಾಗಿ ಸರಿಯಾಗಿ ವಿಮಾನ ಕೊಟ್ಟವರಿಲ್ಲ. ಸೀತಾ ಮಾತೆ, ನಮ್ಮ ರಾವಣೇಶ್ವರ ಮಹಾಪ್ರಭುಗಳ ಬಗ್ಗೆ ಏನಂತ ತಿಳ್ಕೊಂಡಿದ್ದೀಯ? ರಾವಣೇಶ್ವರ ಮಹಾಪ್ರಭುಗಳ ಬಗ್ಗೆ ಏನಂತ ತಿಳ್ಕೊಂಡಿದ್ದೀಯ? ಅವ್ರಿಗೆ ಮನಸ್ಸು ಮಾಡಿದ ಹತ್ತಬೇಕು ಅಂದ್ರೆ ಅವ್ರಿಗೆ ಪುಸ್ತಕ ವಿಮಾನ ಉಂಟು. ಏನು ನೀವು ವಿಮಾನ ಹಾಕ್ಲಿಲ್ವಾ? ಹೌದು, ಈಗ ದೇಶ ವಿದೇಶ ಸುತ್ತುವುದಿದ್ರು ಲೆಕ್ಕಕ್ಕಿಲ್ಲ. ಒಂದು ಮನಸ್ಸು ಮಾಡಿದ್ರೆ ಸರಿ, ಪುಷ್ಪಕ ವಿಮಾನ ಬಂದ ಪುಷ್ಪಕ ವಿಮಾನ ಅದೇ ಅದೇ ಬಂತು. ಅವಳ ತರುವಾಗ ಆ ವಿಮಾನದ ಮೇಲೆ ತಂದದ್ದು ಬಹುಶಃ ಆ ಸಂದರ್ಭ ಗೊತ್ತಾಗ್ಲಿಕ್ಕಿಲ್ಲ. ಈಗ ಹಾಗಲ್ಲ, ವಿಹಾರಾರ್ಥಿಯಾಗಿ ಹೋಗ್ಬಹುದು. ಕೈ ಅಷ್ಟು ಉಂಟು ಲೆಕ್ಕ ಮಾಡ್ಕೊಳ್ಳಿ. ಮನಸ್ಸು ಮಾಡಿದ್ರೆ ಎಲ್ಲೆಲ್ಲ ಏನೇನೆಲ್ಲ ಎತ್ತಲಿಲ್ಲ. ಇವ್ರು ಎತ್ತದ್ದು ಹೆಚ್ಚು ಅದು ನನಗೆ ಇಲ್ಲಿ ಏನಂತ ಗೊತ್ತುಂಟು. ಹೆಚ್ಚಲ್ಲ ಆ ಪರ್ವತಕ್ಕೆ ಬುಡಕ್ಕೆ ಕೈ ಹಾಕಿದ್ದವರು ಒಂದು ಕೈ ಸಿಕ್ಕಿಬಿಟ್ಟಿವ್ರ ಅವಸ್ಥೆ ಬೇಕಾ? ಅದೆಲ್ಲ ಹೇಳಿ ಕೇಟೆ ನಾನು. ಅಲ್ಲ ಎತ್ತಬೇಕಿದ್ರೆ ಅವಸ್ಥೆ ಆಗ್ತದಲ್ಲ ಒಡೆಯ. ಅದು ನಮಗ್ ಗೊತ್ತು, ನಿನಗೆ ಗೊತ್ತು. ಎಲ್ಲ ಅಂತ ಸಾಹಸ ಮಾಡಿದವರು ಯಾವುದಕ್ಕೂ ಕಡಿಮೆ ಇಲ್ಲ. ಹೆಚ್ಚು ಶೋಧಗಟ್ಟು ಹೋಯ್ತಾರ? ವಿಷಯ ಸಿಕ್ಕಲಿಲ್ಲ ಒಡೆಯ. ತೆಗೆಡು ಆ ಕಡೆ. ನಾನು ಹೇಳಿ ಹೇಳಿ ಸೋತೆ. ಏನ್ ಮಾಡಿದ್ರು ಪರಿಣಾಮ ಇಲ್ಲ. ಸಾಕು, ನಾನು ಮೊದಲು ಹೇಳಿದ್ದೇನು ಆ ಶಬ್ದಕ್ಕೆ ಇಲ್ಲಿ ಬೆಲೆ ಬಂತು. ಹೌದು ಯಾವುದು? ನೀವು ಹಾಳು ಮಾಡುದು ಹಾಳು ಎಂದು ಆದ್ರೂ ಇಷ್ಟ ಮಾಡಿಸಿದ್ರಿ ನೀವು. ನಮ್ಗದೊಂದು ಮಾತು ಹೇಳಿ ನಮ್ ಕೊಲ್ವ ವಿನೋದ ಮಾಡಿದೆ ಬಳಿ ಅದಾ ಕಾಲ ಜೊತೆಯಲ್ಲಿ ನಿಮ್ಮನಿ ಬಳಿಯ. ಇದು ನಾವ್ ಎಷ್ಟ್ ಮಾಡಿದ್ರು ಅಷ್ಟೇ, ಅದು ಬೆಲೆ ಬರುವುದಿಲ್ಲ. ಈ ರಾವಣ ಈ ಹೊತ್ತು ನಮ್ಮ ಅವರಂದೇ ಬಯಸಿ ಬಂದಂತೆ. ಹಾಕಿ ಉಳಿದ ಹೆಣ್ಣುಗಳು ಇಲ್ಲ ಬೇಕಾದಷ್ಟು ಸಾವಿರ ಸಾವಿರ ಜನ ಯಾವ ರೂಪದಲ್ಲಿ ಕತ್ತಲೆಯಾಗ ನಮ್ಮ ಮನೆಯಲ್ಲಿ ಬಿಟ್ಟಿದ್ದಾರೆ ಅಂತ ಅವರ ಆಭಾಷ ನನಗುಂಟೇರ ನೋಡು. ನಾನು ಮಾತಾಡ್ತೇನೆ, ಅದೇ ಸಹಜತೆ ಬರ್ತದೆ ಒಡೆಯ. ಹೌದಾ? ನಾವು ಎಷ್ಟಂದ್ರು ಈ ವರ್ಷ ಸಂಬಳ ಬಗ್ಗೆ ಆಲೋಚನೆ ಮಾಡಿ ಮಾತಾಡ್ದಾಗ ಆಗ್ತದೆ ಬಿಟ್ಟರೆ. ನೀನು ಹಾಗೆಯ? ನಾನು ಹಾಗೆ ಅಂತಲ್ಲ, ಭಾವ ಬರುದು. ನೀವು ಮಾತಾಡಿದ್ರೆ ಅದು ಕತೆಯೇ ಬೇರೆ. ಅದನ್ನ ನೋಡಿ ನನಗೇನಾಗಿದೆ ಎನ್ನುವುದೇ ವಿಮಾನ ಕೊಡ್ತೇನೆ. ನೀವೇನು ಒಳ್ಳೆ ಸೀತಾ ಮಾರನಸ್ತ್ರ ತಾಗಿ ದಿಗುಯೇ ಯಾ
ಜಾನಕಿ ಓ ಭೂಜಾತಿ ನೋಡು ರಾಮಣೇಶ್ವರ ನೋಡು ಮನಸ್ಸು ಮಾಡಿದ್ರೆ ಪ್ರಪಂಚದಲ್ಲಿ ಏನು ಮಾಡಲಿಕ್ಕಿಲ್ಲ ಅದು ಯಾವುದನ್ನು ಸಾಧಿಸಬಲ್ಲ ಯೋಗ್ಯತೆ ಅದೇ ಪೂರ್ಣತೆ ಇದೆ ನೀವು ಹೇಳಿದ್ರು ಮಾಡೋಣ ಇಂದು ಆ ಶಕ್ತಿಗೆ ಮನಸ್ಸನ್ನು ಕೊಟ್ಟಿದ್ದಾರೆ ನನ್ನ ಇಡೀ ದೇಹವನ್ನ ಮುತ್ತಿದ್ದಾರೆ ಅಯ್ಯೋ ಮುತ್ತಿದ್ದ ಯಾವ ಶಕ್ತಿ ಯಾವ ಶಕ್ತಿ ಮಣ್ಣು ಮಠ ಶಕ್ತಿ ಆ ಮಣ್ಣಿನ ಪ್ರಭಾವ ನನ್ನ ಇಡೀ ದೇಹವನ್ನ ವ್ಯಾಪಿಸಿದೆ ಅಂಗಾಂಗ ಎಲ್ಲವೂ ಒಂದು ಬಗೆಯ ಕಾವಿನಿಂದ ಅಯ್ಯೋ ಒಂದು ಬಗೆಯ ಬಿಗುವಿನಿಂದ ಕೂಡಿದೆ ಹೆಚ್ಚೇನು ಹತ್ತಿರ ಇಟ್ಟುಕೊಳ್ಳಿ ನನಗೂ ಕಷ್ಟ ಯಾಕೆ ಆ ರೀತಿ ನಿಮ್ಮ ದೇಹ ಕಾವೇ ಇರ್ತಾ ಉಂಟು ಅದು ಹೌದು ಮಣ್ಣು ಮತ್ತೆ ಕಾವು ಹೌದು ಉಳಿದಲ್ಲ ಹೌದು ಸೀತಾ ತಮ್ಮಯ್ಯ ಎನ್ನುತ್ತೇನೆ ಏನು ಈ ಕಡೆ ನೋಡಿದೆ ಶ್ರೀಲಭ ಇಲ್ಲಿವರೆಗೆ ಯಾವ ಶಕ್ತಿಯೂ ಹದರಿ ಕೈ ಮುಗಿದ ರಾವಣ ಇವಾದ ಅಪ್ಪ ಕೈ ಮುಗಿದವರಲ್ಲ ಯಾರು ಹೇಳಿದ್ರಿಗೆ ನಮ್ಗೊತ್ತುಂಟು ನಿಮ್ಮ ಅಪ್ಪಯ್ಯ ವಿರೋಧ ಮಾಡಿದ್ರು ವಿರೋಧಿಸಿದವರು ಹೌದಾ ಅಮ್ಮನಿಗೊಂದೇ ದಮ್ಮಯ್ಯ ಎನ್ನುತ್ತೇನೆ ನನ್ನ ಮೇಲೆ ಕೃಪೆದವರು ನಾನು ಸಾಮಾನ್ಯನವ ಎಂದು ಭಾವಿಸಬೇಡ ಒಪ್ಪಿದ್ರೆ ಇಪ್ಪತ್ತು ತೋಳಿ ಎಲ್ಲರೂ ಹಾಗೆ ನಾನಲ್ಲ ತಲೆ ನೋಡು ಹತ್ತು ತೋಳ ನೋಡು ಇಪ್ಪತ್ತು ಮತ್ತೆ ಇಪ್ಪತ್ತು ತೋಳಿಂದ ತೆಗೆದು ಒಪ್ಪಿಕೊಂಡು ಮನಸ್ಸು ಮಾಡಿದ್ರೆ ಒಪ್ಕೊಳ್ಳುವುದು ಯಾವ ಲೆಕ್ಕ ನಿಮ್ಗೆ ಅಂದ್ರೆ ಇಪ್ಪತ್ತು ತೋಳು ಉಂಟು ಒಪ್ಕೊಳ್ಳಿಕ್ ಬೇಕಾದ ಬಲವೂ ಉಂಟು ತೆಗೆದು ಹೂವಿನ ಹಾಗೆ ಎತ್ತಿ ಅದನ್ನು ಆಘ್ರಾಡಿಸಿ ಆ ಹೂವಿಗೆ ಒಂದು ಸಿಹಿ ಚುಂಬನವನ್ನು ಕೊಡುವ ಯೋಗ್ಯತೆ ನನಗಿದೆ ಸೀತಾ ನೋಡು ಒಂದು ಸಮಯದಲ್ಲಿ ಇಪ್ಪತ್ತು ತೋಳು ನಿಮ್ಮ ಅದು ಹೇಳಿಯಲ್ಲ ಹೌದು ಕೈಲಾಸ ಪರ್ವತ ಹೊಟ್ಟೆಯಲ್ಲಿ ಕೈಕ್ಕಿದೆ ಆ ಕೈಲಾಸದವ ಮಹಾಪರ್ವತವನ್ನೇ ಅಲ್ಲಾಡಿಸಿದವರು ಆ ಪ್ರೇಕ್ಷರ ಮಹಾದೇವ ಏರಿದ ಪರ್ವತವನ್ನೇ ಅಪ್ಪಿ ಹಿಡಿದ ಯೋಗಬೇಕು ಅಂದ್ರೆ ಯೋಗಬೇಕು ಎಂತ ಅದು ಆಮೇಲೆ ಒಳಗಿಟ್ಟು ಬಂದ ಮಹಾದೇವ ಪ್ರಾಣಲಿಂಗ ಕೊಟ್ಟ ಅದನ್ನ ಎತ್ತಿಕೊಂಡು ಎತ್ತಿ ಹಿಡಿದ ಈ ಪುಣ್ಯ ಕೈ ನಿಜವಾಗಿ ಹೌದು ಯಾಕೆ ಭೂಮಿಯಲ್ಲಿ ಮಹಾಬಲೇಶ್ವರ ಎಂದು ಹೊಗೆದುಕೊಂಡ ಕಾರಣ ನೀವೇ ಮತ್ತೆ ಮತ್ತೆ ಪಂಚಕ್ಷೇತ್ರವಾಗಿ ಪರಿಣಾಮ ಕ್ಷೇತ್ರ ಅಂತ ಆಗಿ ಹೋಯ್ತು ಸಾವಿರ ಸಾವಿರ ಭಕ್ತಾದಿಗಳು ಹೋಗಿ ಪುಣ್ಯ ಮಾಡ್ತಾ ಇದ್ದ ಹೋದವರೆಲ್ಲ ಇವರೇ ಸೆಳೆಯುತ್ತಾರೆ ಯಾರು ಮೂಲ ಇವರೇ ಯಾರು ಚೂರು ಚೂರು ಮಾಡಿ ಸೇರಿದ್ದಾರೆ ಮತ್ತೆ ಐದು ಕ್ಷೇತ್ರ ಪಂಚಕ್ಷೇತ್ರವಾಗಿ ಹೋಗಿದೆ ಸಣ್ಣ ಸಣ್ಣ ಚೂರಿಂದೆಲ್ಲ ಸುದ್ದಿ ಬರಲಿಲ್ಲ ಬಹುಶಃ ದೊಡ್ಡದಷ್ಟೇ ಸಿಕ್ಕಿದೆ ಅಂತ ರಾವಣದ ಒಂದು ಸಮಯದಲ್ಲಿ ಈ ಪ್ರಪಂಚದ ಮೇಲೆ ತಂದೆ ಹತ್ತಿರಕ್ಕೆ ಹೋಗುದು ಎಲ್ಲರೂ ಕಿತ್ತಿದ್ದು ಈ ತೋಲ್ ಅಯ್ಯ ತೋಳಬಲ್ಲ ಚತುರ್ಥ ಸಾಪುವನದಲ್ಲಣ್ಣ ಅದು ಚತುರ್ಥ ಸಾಪುವನದಲ್ಲಣ್ಣ
ಚತುರ್ಥ ಸಮವಾರದಲ್ಲ ಹೆಸರುಂಟು ಲೋಕಮಾನ್ಯ ಪೀಠವನ ಯಾರಿಂದ ಹೆಸರು ಕೇಳಿದ್ರೆ ನಿನ್ನ ಒಪ್ಪಿಕೊಳ್ಳುವುದಕ್ಕೆ ದೊಡ್ಡ ಕಥೆಯಲ್ಲ ಮುದ್ದಾಡುವುದಕ್ಕೆ ಮುಂದುವರಿತಾ ಇದ್ದಾರೆ. ದೊಡ್ಡ ಕಥೆಯಲ್ಲ ನಿಮ್ಗೆ ಮತ್ತೆ ಬಂದೊಪ್ಪಿಕೊಳ್ಳುವುದಿದ್ರೆ ಆದ್ರೆ ಅಲ್ಪ ಮನಸ್ಸಲ್ಲ ಅಲ್ಲ ಜೊತೆಗೆ ಒಪ್ಪಿ ಬರ್ಬೇಕು ನೋಡಿ ಎಲ್ಲರೂ ಹಾಗಲ್ಲ ಮೇಲೆ ಚಂದದಿ ವಯ್ಯಾರೇ ಚಪ್ಪರ ಮಂಚದ ಮೇಲೆ ಚಪ್ಪರ ಮಂಚದ ಮೇಲೆ ಚಂದದಿ ವಯ್ಯಾರೇ ಚಪ್ಪರ ಮಂಚದ ಮೇಲೆ ಚಪ್ಪರ ಮಂಚದ ಮೇಲೆ ಚಪ್ಪರ ಮಂಚದ ಮೇಲೆ ಚಂದದಿ ವಯ್ಯಾರೇ ಚಂದದಿ ವಯ್ಯಾರೇ ಕಂದರ್ಪ ನಾಟದಿ ನಿನ್ನ ದಣಿಸುವೆ ನಾ ಮುನ್ನ ಕಂದರ್ಪ ನಾಟದಿ ನಿನ್ನ ದಣಿಸುವೆ ನಾ ಮುನ್ನ ಯಾವ ಬೈಕಿನ ಪೂರೈಸಲಾರ ಮತ್ತೆ ಸ್ವರ್ಗ ಬೇಕೆ ಪಾತಾಳ ಮೇಲ್ ಬರಬೇಕೆ ಸ್ವರ್ಗದ ಒಡೆಯ ಇವರು ಸೇವೆಗಿರ್ಬೇಕು ನೀವು ಹೇಳಿದ್ರೆ ದೇವೇಂದ್ರ ನನ್ನ ಮನೆಯ ಯಮ ದಂಡಧಾರಿಯಾಗಿ ನನ್ನ ಮನೆಯ ಬಾಗಿಲಲ್ಲಿದ್ದಾರೆ. ಯಮನಿಗೆ ಇಲ್ಲಿ ನಿಯಮವೇ ಇಲ್ಲ, ನೀವು ಹೇಳಿದಾಗ ಅವ ಇರ್ಬೇಕು. ವಾಯು ಬೀಸು ಅಂದ್ರೆ ಪುರುಸತ್ತಿಲ್ಲ. ಮತ್ತೆ ಆಮೇಲೆ ಒಂದೊಂದು ಸಲ ಹೇಳ ಅವನು ಬೀಸು ನೋಡ್ಬೇಕು ಇಲ್ಲಿ ವರುಣ ಅವನಿಗೆ ಬೇರೆ ಕೆಲಸ ಇಲ್ಲ, ಮೇಲ್ ನೋಡ್ರೆ ಸಾಕು ಸುರಿಬೇಕು. ಮತ್ತೆ ಎಲ್ಲ ಶಕ್ತಿಗಳು ಪ್ರತಿಯೊಂದು ದೇವಾನ್ ದೇವತೆಗಳೇ ನಿಮ್ಮ ಸೇವೆಗಿರಬೇಕು ಅಂತ ಹೇಳಿದ್ರೆ ರಾವಣ ವಿಷ್ಣು ಮಹಾಪ್ರಭುಗಳು ಒಂದು ಕನಸನ್ನೇ ಮಾಡಿದ್ರೆ ಸಾಕು, ನಿಮ್ಮ ಕಾಲ್ ಬುಡದಲ್ಲಿ ಬಂದು ಬೀಳ್ತಾರೆ ಅವರು. ಅದೇ ಮೆಟ್ಟು ಸಾಕ್ಷಾತ್ ಬ್ರಹ್ಮದೇವ ಪಾಪ ಸದಾ ಆರೋಗ್ಯಕ್ಕೆ ಬಂದದ್ದು ಯಾರಲ್ಲಿ ಯಾರಿಂದ ಪರಮೇಶ್ವರ ಅನುಗ್ರಹ ಒಂದ್ ಮೇಲೆ ದೊಡ್ಡವರು ಮತ್ತೊಬ್ಬರಿದ್ದಾರೆಂದು ಭಾಜಬೇಡಿ. ಒಂದು ಅನುಮಾನ ಇದೆ ಪಾಪ ನಿಮ್ಮ ಲೋಕದಲ್ಲಿ ಏನು ಮಾಡ್ತೇನೆ ಎಂದು ಪಾತಾಳ ನಾಗ ನಿವಾಸಿಗಳು ನಾನು ಹೇಳಿದಾಗಿ ಕಾರ್ಯ ಮಾಡ್ಬೇಕು. ನಮ್ಮ ಮುಂದೆ ಹೆಡೆ ಬಿಚ್ಚುವಾಗಿಲ್ಲ ಅವರು. ಹೌದಾ? ನಾವು ಉಸ್ ಅಂದ್ರೆ ಅವ್ರು ಬುಸ್ಸಿಂದ ತಲೆ ಕೆಳಗೆ ಹಾಕಿ ಕುತ್ಕೊಳ್ಬೇಕು ಅಂತ ಮಹಿಮಾ ನಿಂತಾರ. ಅಯ್ಯೋ ರಾವಣ ಇಂದು ಬಯಸುತ್ತಾ ಇದ್ರೆ ನಿನ್ ಯೋಗ ನಿಮ್ಮ ಭಾಗ್ಯ. ಏನ ನಾನು ಹೋದ್ರಿಂದ ಪುಣ್ಯ ಮಾಡಿದೆ ಒಟ್ಟಿಗಿದ್ದ ಪ್ರಶ್ನೆ ಬೇರೆ. ನಿಮಗೆ ಹಾಗಲ್ಲ, ಒಟ್ಟಿಗೆ ಸೇವೆ ಮಾಡುವಂತ ಯೋಗ ಉಂಟು. ಹೌದು, ಸುಮ್ಮನೆ ಮುಖ ನೋಡುದು ಬೇಡ. ಮಾತಾಡಲಿಲ್ಲ ಆದ್ರಿಂದ ಮಾತಾಡಿಸೋ ಬಗ್ಗೆ ಒಂದು ಎರಡು ಮಾತಾಡಿ ನೋಡುವ. ಮಾತಾಡಬಾರದೆ ಸೀತಾದೇವಿ ಮಾತಾಡಬಾರದೆ ಮಾತಾಡಬಾರದೆ ಸೀತಾದೇವಿ ಮಾತಾಡಬಾರದೆನಿ ಸೀತಾದೇವಿ ಮಾತಾಡಬಾರದೆನಿ ಸೀತಾದೇವಿ ಮಾತಾಡಬಾರದೆನಿ ದೇವಿ ಮಾತಾಡಬಾರದೆನಿ ಮಾತನಾಡಬಾರದೆನೆ ಸೀತಾದೇವಿಯನ್ನು
ಮಾತನಾಡಬಾರದೇನೆ ಸೀತಾ ದೇವಿ ಎನ್ನೊಡನೆ ನಿಂಬ ಕರುಣದಿಂದ ಪ್ರೀತಿಯಿಂದ ಸೋತು ಬಂದ ಈತ ನಿಂಬ ಕರುಣದಿಂದ ಎರಡು ಕಿವಿ ತುಂಬಿಸ್ಕೊಡ್ತೇವೆ. ಸೋತು ಬಂದ ಸೋತು ಬಂದ ರಾವಣ ಜೀವ ಸುಲಭವಾಗಿ ಸೋಲ್ದೇ ಇಲ್ಲ. ಪ್ರಪಂಚದ ಚರಾಚರ ಯಾವ ಜೀವಿಗೂ ಸೋತವರಲ್ಲ. ಹಾಗಾದ್ರೆ ನಿನ್ನ ಅದ್ಭುತವಾದ ರೂಪಕ್ಕೆ ಸೋತ ಸೋತು ಸರಗಿ ಬಂದ. ಇವರು ಸೋಲೋದ್ರಿಂದ ನಿನ್ನ ರೂಪಕ್ಕೆ ಒಂದು ಹೆಸರು ಬಂತೀವ್. ಇಲ್ಲ ಹೋದಷ್ಟು ಹೊಡೆದ ಎನ್ನಲ್ಲ ವಿಷಯ ಹೇಳಿದ್ದು ಮತ್ತೆ ನಿಮ್ ಭಾಗ್ಯ. ಹಾಗಾಗಿ ಒಂದು ಮಾತಾಡಿ, ಒಂದೇ ಒಂದು ಮಾತಾಡಿ, ಆ ಮಾತನ್ನು ಕೇಳಿ ಸಂತೋಷ ತಾಗಲಿ ಕೇಳಿ, ಆಮೇಲೆ ಮನೆಗೆ ಹೋಗ್ತೇವೆ. ರಾವಣ ಬೇಡ ರಾವು ಒಡೆಯ, ಮಾತಾಡು ಮಾತಾಡು ಅಂತ ನೀವೇ ಮಾತಾಡ್ತಾ ಇದ್ರು ಪಾಪ. ಅವ್ರು ಮಾತಾಡುದು ಯಾವಾಗ ಮಾತಾಡ್ಲಿಕ್ಕೆ ನಾವು ಒಂದು ಅವಕಾಶ ಮಾಡ್ಕೊಳ್ಳಕ್ಕೆ ಬೇಡುವ. ನೋಡುವ ನಾವು ಸುಮ್ಮನೆ ನೋಡು. ರಾಮ ರಾವಣ ಮೂರು ಮೂರು ಹೌದಾ? ಆದ್ರೆ ಆ ಯೋಗ್ಯತೆ ಆ ತುಂಕ ಹೇಳ ತುಂಕ ಇಲ್ಲ ಅಷ್ಟುಂಟು. ರಾವು ಒಂದು ಮಾತು ರಾವು ಯಾವ ರಾವು ಅದು ಪ್ರೀತಿನೆಲ್ಲ ಚುಟುಕು ಮಾಡ್ತಾರೆ ಅಂತ ಹಾಗೆ ಪ್ರೀತಿ ಒಂದು ಮಾತಾಡಲಿ ನೋಡು. ಸರಮೇನಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ, ಸರಮೇನಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ, ಸರಮೇನಿ ಸಾಕ್ಷಿಯಾಗಿದು. ದುರುಳತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ, ದುರುಳತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ, ದುರದೊಳದಿಗ ಶೂರನಂತೆ ನಿರತತಾನೈಶ್ವರ್ಯನಂತೆ, ದುರದೊಳದಿಗ ಶೂರನಂತೆ ನಿರತತಾನೈಶ್ವರ್ಯನಂತೆ. ಸರಮೇನಿ ಸಾಕಿಯಾಗಿರು ಈ ಮಾತಿಗೆಲ್ಲ, ಸರಮೇನಿ ಸಾಕಿಯಾಗಿರು. ನಿಮ್ಮನ್ನೆಲ್ಲ ಅವಳ ಹತ್ರ ಸಾರೆಮ್ಮೆ ಎಂದು ನೀವು ಗಡಿಬಿಡಿ ಮಾಡಬೇಡಿ. ಇಲ್ಲಿ ನಡೆದದನ್ನ ಕಂಡೆಯ, ಈ ಮಾತಿಗೆ ನೀನೇ ಸಾಕ್ಷಿಯಾಗಿರಬೇಕಮ್ಮ. ಯಾಕೆಂದ್ರೆ ಈ ಚಿತ್ರಹಿಂಸೆಯನ್ನ ಅನುಭವಿಸಿ ನಾನು ಹೆಚ್ಚು ದಿನ ಬದುಕುಳಿದೇನೆ ಎನ್ನುವ ವಿಶ್ವಾಸ ನನಗಿಲ್ಲ. ಈ ದುರುಳ ಬಂದು ಇಲ್ಲಿ ಯಾವ ರೀತಿ ಸೀತೆಗೆ ಚಿತ್ರಹಿಂಸೆಯನ್ನ ನೀಡಿದ, ಸೀತೆ ಹೇಗೆ ಪ್ರತಿಕ್ರಿಯಿಸಿದಳು ಎನ್ನುವುದನ್ನ ಹೇಳುವುದಕ್ಕೆ ನಾಳಿನ ಪ್ರಪಂಚಕ್ಕೆ ನೀನೇ ಸಾಕ್ಷಿಭೂತಳಾಗಿ ಉಳಿದಿರಬೇಕಮ್ಮ. ನೋಡಿದ್ಯಾ, ದಾನವ ಬಂದು ಆಡುವ ಮಾತುಗಳನ್ನ ಕೇಳಿದ್ಯಾ? ತನ್ನನ್ನೇ ತಾನು ಹೊಗಳಿಕೊಳ್ಳುತ್ತಿದ್ದಾನೆ. ತಾನೊಬ್ಬ ಬಲ್ಲಿನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ, ಅಷ್ಟೇ ಅಲ್ಲ ಆತನೊಬ್ಬ ಶೂರನಂತೆ ಸಿರಿವಂತನಂತೆ ಘನವಂತನಂತೆ, ಈ ರೀತಿಯಾಗಿ ಆತ ನನ್ನ ಎದುರಿಗೆ ಹೊಗಳಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಇದನ್ನೆಲ್ಲ ನಂಬುವುದಕ್ಕೆ ಸಾಧ್ಯವೇ? ಬಲ್ಲಿದಾನ ದಾರಿ ಶಿವನು
ಕೊಲ್ಲಿದ ನಾದರೆ ಶಿವನ ಬಿಲ್ಲನೇ ಕೆತ್ತದೆ ಪೋದ ಕೊಲ್ಲಿದ ನಾದರೆ ಶಿವನ ಬಿಲ್ಲನೇ ಕೆತ್ತದೆ ಪೋದ ಕೊಲ್ಲದ ಜಾದರೆ ತೊಟ್ಟಿಲಲ್ಲಿ ಕಟ್ಟಿಸಿ ಕೊಂಬನೆ ಸದಮೇನಿ ಸಾಕ್ಷಿಯಾಗಿರೋ ಈ ಮಾತಿಗೆಲ್ಲ ಸರಮೆನಿ ಸಾಕ್ಷಿಯಾಗಿರೋ ಅಮ್ಮ ಈತ ಎಂತಹ ಬಲಾಢ್ಯ ಎನ್ನುವುದನ್ನು ನಾವು ಕಂಡವರಲ್ಲವೇನಿ ಅಂದು ನನ್ನ ಸ್ವಯಂವರ ಮಂಟಪಕ್ಕೆ ಬಂದವ ಈತ ಅಲ್ಲಿ ಪಣಕ್ಕಾಗಿ ಇರಿಸಲ್ಪಟ್ಟಂತಹ ಶಿವ ಧನಸ್ಸನ್ನ ಎತ್ತಲಾರದೆ ಬಿದ್ದು ವಿಲುವಿಲನೆ ಒದ್ದಾಡಿದವನಲ್ವೇನೆ ಈತ ಅಷ್ಟೇ ಅಲ್ಲ ಬಲಾಢ್ಯದಂತಹ ವಾಲಿಯನ್ನ ಕೆಣಕುವುದಕ್ಕಾಗಿ ಹೋಗಿ ಆತನ ಕಂಕುಳಲ್ಲಿ ಸಿಕ್ಕು ಆನಂತರ ಆತನ ಮಗನಾದಂತ ಅಂಗದನ ತೊಟ್ಟಿಲಲ್ಲಿ ಆಟದ ಬೊಂಬೆಯಾಗಿ ನೇತಾಡಿದವನಲ್ವೇನೆ ಈತ ಯಾರಿಗೂ ಅರಿವಿಲ್ಲ ಎನ್ನುವುದಾಗಿ ತಿಳಿದು ಆ ರೀತಿಯಲ್ಲಿ ಭ್ರಮಿಸಿ ತನ್ನನ್ನೇ ತಾನು ಹೊಗಳಿಕೊಳ್ಳುವುದಕ್ಕೆ ಈತ ಮುಂದಾಗುತ್ತಾ ಇದ್ದಾನೆ ಆದರೆ ನನ್ನ ಪ್ರಭು ಶ್ರೀರಾಮಚಂದ್ರ ಖಂಡಿತ ಇವನನ್ನು ಹೀಗೆ ಬಿಡಲಾರ ಕೆಟ್ಟ ಮೂಲ ಜೀವನ ಕೆಟ್ಟ ಮೂಲ ಜೀವನ ತಲೆಯ ಕುಟ್ಟಿಕಾಲು ಹೊತ್ತು ಕಡೆಯೋ ಮೇಲೆ ಎನ್ನ ರಾಮ ಪಟ್ಟದ ರಾಣಿಯ ಮಾಪ ಇಟ್ಟ ಮೇಲ ಎನ್ನ ರಾಮ ಪಟ್ಟದ ರಾಣಿಯ ಮಾಪ ಸರಮೇನಿ ಸಾಕ್ಷಿಯಾಗಿರೋ ಈ ಮಾತಿಗೆಲ್ಲ ಸರಮೆನಿ ಸಾಕ್ಷಿಯಾಗಿರೋ ನನ್ನ ಪ್ರಭು ಶ್ರೀರಾಮಚಂದ್ರ ಬಿಡದಿಯಲ್ಲಿರದ ಸಂದರ್ಭವನ್ನೇ ಸಾಧಿಸಿ ಕದ್ದು ನನ್ನನ್ನ ತಂದಂತ ಹೇಳಿ ಅಲ್ವೇನೆ ಈತ ಪ್ರಭು ಶ್ರೀರಾಮಚಂದ್ರನಿಗೆ ಈ ವಿಚಾರ ತಿಳಿಯುತ್ತೆ ಅಂತಾದ್ರೆ ಖಂಡಿತ ಇಲ್ಲಿವರೆಗಾಗಿ ಬಂದು ಈ ಕೆಟ್ಟ ಮೂಳನ ತಲೆಯನ್ನ ಕಾಲಿನಿಂದ ಕೊಟ್ಟಿ ಇವನನ್ನ ಕೊಂದು ಆ ನಂತರ ನನ್ನನ್ನ ಒಯ್ದು ಖಂಡಿತವಾಗಿ ಇಂದಲ್ಲ ನಾಳೆ ಪಟ್ಟದ ರಾಣಿಯನ್ನಾಗಿಸಿಕೊಳ್ತಾನೆ ಎನ್ನುವ ವಿಶ್ವಾಸ ನನಗಿದೆ ಆ ಭರವಸೆಯಿಂದಲೇ ನಾನು ಇಲ್ಲಿವರೆಗಾಗಿ ಬದುಕಿದ್ದು ಈತ ಸೀತೆ ತನ್ನವಳಾದ ಅವಳು ತನ್ನವಳನ್ನಾಗಿಸಿಕೊಳ್ಳಬೇಕು ಎನ್ನುವುದಾಗಿ ಭಾವಿಸಿ ಇಲ್ಲಿವರೆಗಾಗಿ ಬಂದು ಪ್ರಯತ್ನವನ್ನು ಮುಂದುವರಿಸುತ್ತಾ ಇದ್ದಾನೆ ನಾನು ಈತನ ಮಾತಿಗೆ ಉತ್ತರಿಸದೆ ಸುಮ್ಮನುಳಿದೆ ಅಂತಾದ್ರೆ ನನ್ನ ಮೌನವೇ ಸಮ್ಮತಿ ಎನ್ನುವುದಾಗಿ ಭಾವಿಸಿ ಮತ್ತೆ ಮೇರೆ ಮೀರಿ ಬಂದಾನು ಉತ್ತರಿಸಬೇಕು ಆದರೆ ಈ ದುಷ್ಟನ ಈತನ ಮುಖವನ್ನು ನೋಡುವುದಕ್ಕೆ ಇಷ್ಟವೇ ಇಲ್ಲ ಸರಿ ಇದು ಬಿದ್ದಿರಬಹುದಂತ ಈ ತೃಣವನ್ನೇ ರಾವಣ ಎನ್ನುವುದಾಗಿ ಭಾವಿಸಿ ಈತನನ್ನ ಉದ್ದೇಶಿಸಿ ಮಾತನಾಡುತ್ತೇನೆ ಚಾಂಡಾಲ ದುರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಚಾರಿ ಅಸುರರೊಳಗ ಅಧಮನೆ ನೀಚ ನಾಯಿ ಅತ್ತತ್ತ ನಡೆಯಂದಳು ಪ್ರಭು ಶ್ರೀರಾಮಚಂದ್ರನ ಯೋಗ್ಯತೆ ಎದುರು ಈತನ ಯೋಗ್ಯತೆ ತೃಣ ಸಮಾನವಾದದ್ದು ರಾವಣ ಪಿಸುಣರಳು ಬಣಗು ರಣಹೇಡಿ ಚಾಂಡಾಲ ದುರ್ಜನ ದುರಾಚಾರಿ ದುರ್ವ್ಯಸನಿ ನಾಯಿ ಪಳಗತ್ತ ಸಮಾನವೇನೋ ಒಂದು ತೃಣಕ್ಕೆ ಸಮಾನ ಅಂತ ಹೇಳಿ ಅದನ್ನು ಮುರಿದಿಕ್ಕ ಆಮೇಲೆ ಹೇಳಿದಲ್ಲ ಒಂದೊಂದು ಮಾತು ಶಿವ ದುರ್ಭಂಗ ಅಲ್ಲಿ ಮಾಡಿದ ಅಪರಾಧಿ ನಾನಲ್ಲ
ಆಮೇಲೆ ಗೊತ್ತಾಯ್ತು ಶಿವಧನಸ್ಸನ್ನು ಎತ್ತಲಿಕ್ಕಾಗದೆ ಬಿದ್ದ ನೀವು. ಅನ್ನ ಶಿವನ ಧನಸ್ಸು ಪ್ರಸಾದ ಸ್ವರೂಪ ಅಂತ ಶಿವಧನಸ್ಸನ್ನ ಯಾರು ಮುರಿತಾರ? ಖಂಡಿತ ಇಲ್ಲ, ಅದಕ್ಕೆ ಅವಮಾನ ಮಾಡಿದಾಗೆ ಭಂಗ ಮಾಡ್ತಾರ. ಹಾಗಾಗಿ ಗೌರವ ಭಕ್ತಿ ಭಾವದಲ್ಲಿ ಬಿಡ್ಲಿಕ್ಕೊಂದು ಕಾರಣ ಬೇಕು ಅಂತ. ಮತ್ತೆ ನೀವೇ ಅದನ್ನ ಮೈ ಮೇಲೆ ಹತ್ತೊಂದು ಬಿದ್ದದಲ್ವಾ? ಅವನ ಮಗನ ತೊಟ್ಟಿಲಿಗೆ ಕಟ್ಟಿದ. ಹೌದು, ನನ್ನ ಸ್ನೇಹಿತನ ಮಗನ ತೊಟ್ಟಿಲು. ನಮಗೆ ಮಹಾಪ್ರಿಯವಾದ ಮಕ್ಕಳಿಗೆ ಸಂತೋಷ ಆಗುತ್ತಿದ್ರೆ ಆಗ್ಲಿ ಎನ್ನುವ ಭಾವ. ಹೌದಾ? ವಾಲಿಯ ಸಂದರ್ಭದಲ್ಲಿ ವಿರೋಧ ಇರಲಿ, ಹಂಗಸ ಮೇಲೆ ಏನು ವಿರೋಧ? ಮತ್ತೆ ಅವನಿಗೆ ಸಂತೋಷ ಆಗ್ತದೆ ಅಂತಂದ್ರೆ ನೀವು ನಿಮ್ಮ ಶಕ್ತಿಯಿಂದ ಎಷ್ಟು ಸಣ್ಣದಾಗಬಹುದು ಎಷ್ಟು ದೊಡ್ಡದಾಗಬಹುದು? ಅದು ಆಗ್ತೇವೆ. ಯಾಕೆ ಮಾಯಾ ವಿದ್ಯೆ ಅಂತ ಗೊತ್ತಿದ್ದದ್ದು. ಮತ್ತೆ ಹುಳ ಅಂದಲ್ಲ, ರಾಮ 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 ಎಂದು ಬಡಿದುಕೊಳ್ತಾ ಇದ್ದಾನಲ್ಲ. ರಾಮ ಬಂದು ಏನು ಮಾತಾಡ್ತಾ? ಇವಳನ್ನು ರಕ್ಷಿಸ್ತಾನಂತೆ. ಹೌದಾ? ಅಷ್ಟೇ, ನಿಮ್ಮನ್ನು ಕೊಲ್ತಾನಂತೆ. ರಾಮ ಇಲ್ಲಿ ಮನೆ ಬಂದೆ ಅಲ್ವಾ? ಹಾ, ಮತ್ತೆ ಮೇಲೆ ಯಾಕೆ ಮಾತು ಕೇಳಿದ್ರ? ಯಾರು ಪಿಶುಣ ನೋಡು, ಪಿಶುಣ ನೀತಿ ಬೈರ ಬೈರ ನೀತಿ ಬೈರ ಬೈರ ನಿನ್ನ ಅಪ್ಪ. ಮತ್ತೆ ಹೇಳಿಲ್ಲ ನೀತಿ ಬಾಹಿರ ಬಾಹಿರ ಒಂದೇ ಹೇಳಿಲ್ಲ. ತೂ ಛೀ ಅದಮ ಮೇಲೆ ಇಂತ ಹೆಣ್ಣು ಪ್ರಪಂಚ ಬದುಕಬೇಕು? ರಾಮ ತಗೊಂಡು ಹೋಗಿ ಇವರನ್ನೇ ಅಲ್ವಾ? ಮತ್ತೆ ಇಂತ ಮುಂದೆ ನೋಡಿ ಅವರ ಕೆಲಸವನ್ನು ಕಲಿಸೋದು. ಸ್ವಲ್ಪ ನಿಲ್ಲಿ ಒಡೆಯ, ಆ ಕಡೆ ಮಂಡೆ ಉದುರಿ ಅಮ್ಮ ಕೂಗ್ತಾ ಇದ್ದಾರೆ. ಮಂಡೆ ಉದುರಿ ಅಮ್ಮ? ಮಂಡೆ ಉದುರ್ತಾ ಉಂಟು ನನ್ನದಲ್ಲ. ಮತ್ತೆ ಅವರು ಮಂಡೋದ್ರಿ ಅಮ್ಮ? ಮಂಡೋದ್ರಿ. ಹಾ, ಅವ್ರೇನಂತ ಆಯ್ತು ಕೇಳಿಲ್ಲ. ಈಗ ನೀವು ಒಮ್ಮೆಲೆ ಕುಪಿತರಾಗಿ ಬುದ್ಧಿ ಕೈಯಲ್ಲಿ ಸಿಕ್ಕಿದ್ಬೇಕಿತ್ತು. ಸಿಕ್ಕಿದ ಕೈಯಲ್ಲಿ ಬುದ್ಧಿ ಕೊಟ್ಟಿವ್, ಹೆಣ್ಣಾದ ಅವಳನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ದೀರಿ. ಸ್ತ್ರೀ ಹತ್ಯೆ ನಿಮ್ಮಂತವ್ರಿಗೆ ಹೆಣಸಿದ್ದಲ್ಲ. ಅವಳನ್ನು ಕೊಂದ್ರೆ ಏನ್ ಪ್ರಯೋಜನ? ಅವಳು ಕೊಂದ್ರೆ ಅವಳು ಸಾಯ್ತಾಳೆ, ಹಾಗಂತ ನೀವು ಸಾಯ್ಬೇಕು ಅಂತಲೇ ಕೊಲ್ಲುವುದು? ಆ ಪ್ರಶ್ನೆ ಬೇರೆ. ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ಕೊಂದ್ರೆ ಸಾಯ್ತಾಳೆ, ಸತ್ತ ಮೇಲೆ ಏನ್ ಪ್ರಯೋಜನ? ನಿಮ್ಗೆ ಇವತ್ತೆಲ್ಲ ಇನ್ನೊಂದ್ ದಿವಸ ಹೀಗೆ ಮನಸ್ಸಾದ್ರೆ ಬಂದ್ ಮತ್ತೆ ಈ ನಾಲ್ಕು ಪದ್ಯ ತಗೊಂಡು ಎಲ್ಲ ಕೆಲಸ ಮಾಡ್ಲಿಕ್ಕೂ ಒಂದು ಅವಕಾಶ ಹಾಗೆ ಇರ್ಲಿ. ಬೇಡ, ಸಂದರ್ಭಕ್ಕೆ ಏನಾದ್ರೂ ನಿಮ್ಗೇನಾದ್ರೂ ಆ ರೀತಿ ಆಸಕ್ತಿ ಉಂಟು ಅಂತ ಆದ್ರೆ ನಿಮ್ಮವಳ ಅಂತ ನಾನು ಆ ಹಸಿವೆಯನ್ನು ತಳಿಸ್ಲಿಕ್ಕಿಲ್ಲವೇ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ಪತ್ನಿ ಆಗಿರುವಂತ ಮಂಡೋದರಿಯ ಮಾತು ಸತ್ಯ ಪೂರ್ಣ ಖಂಡಿತ. ಹೌದು ನೋಡಿ, ಯಾಕೆ ಹೇಳಿ? ಯಾರ್ಯಾರು ಬ್ರಹ್ಮ ಔಷಧ? ಬ್ರಹ್ಮ ಔಷಧದಿಂದ ಒಂದು ಹೆಣ್ಣಿನ ಹತ್ಯೆ ಅಂತ ಆಯ್ತು ಅಂತಾದ್ರೆ ಆಗ್ಬಾರ್ದು. ಅದು ಲೋಕದ ಅಪರಾಧ, ಮತ್ತೆ ಕೆಲವು ಅಪವಾದ. ಹೌದು, ನಮ್ಮಿಂದ ಹೀಗೆ ನಡೆದಿಲ್ವಲ್ಲ ಇಲ್ಲಿವರೆ. ಈ ಮನಸ್ಸು ಹೇಳುವುದುಂಟಲ್ಲ ಚಂಚಲ. ಹಾಗೆ ಈಗ ಇವತ್ತು ಬೈದಿರ್ಬಹುದು, ನಾಳೆ ಇದೇ ಬಾಯಲ್ಲಿ ರಾವಣ ನಿನಗಾಗಿ ನಾನಿರುವುದು ಬಾ ಅಂತ ಹೋಗ್ಲಿಕ್ಕಿಲ್ವ ಒಡೆಯ? ನಿಮ್ಮ ನಾವು ಎನಿಸ್ಲಿಕ್ಕಿಲ್ವಾ? ಅವಳು ಮನಸ್ಸು ಬದಲಾಗ್ಲಿಕ್ಕಿಲ್ವಾ? ರಾಮನನ್ನು ನಂಬಿಕೊಂಡ್ರೆ ಕಾಡಿನಲ್ಲೇ ಸುತ್ತುವುದೆ ಅವನೇನು ಸುಖ ಇಲ್ಲ. ಇರುವ ಕೈ ಎರಡೇ ಅವನಿಗೆ, ರಾವಣನಿಗೆ ಇಪ್ಪತ್ತುಂಟು. ಬೇಕಿದ್ರೆ ಒಂದು ಮುಖ ನೋಡ್ಲಿಕ್ಕೆ ಮನಸ್ಸಿಂದ ಹೋದ್ರು ಮತ್ತೊಂದು ಮುಖ ನೋಡ್ಲಿಕ್ಕೆ ಅನುಕೂಲ ಉಂಟು. ಹೀಗೆ ನೋಡಿದ್ದೇ ನೋಡಿ ಮುಖ ನೋಡುವುದಲ್ಲ, ಬೇರೆ ಬೇರೆ ನೋಡ್ಬೋದು ರಾವಣನಲ್ಲಿ ಅಂದ್ರೆ ಭಾವನೆ. ಹಾಗಾಗಿ ಅಂತಹ ಆಸೆಗೆ ಒಳಗಾಗಿ ಇವತ್ತಲ್ಲ ನಾಳೆ ಬದಲಾಗಬಹುದು. ಹಾಗೆ ಬದಲಾಯ್ತು ಅಂದ್ರೆ ಮತ್ತೆ ಬಂದು ನಿಮ್ದು ಇಪ್ಪತ್ತು ತೋಳಿ ನನ್ನ ಮುದ್ದಿನ ಮಡದಿ ಮಂಡೋದಯ ಆಡಿದ ಮಾತು ಸತ್ಯ ಸತ್ಯವಾದ. ಇವತ್ತೆಲ್ಲ ಅನುಕೂಲ ಆಗಲಿಲ್ಲ, ಪರಿಸ್ಥಿತಿ ನಾಳೆ ನಾಳೆ ಎಲ್ಲ ನಾಡ್ದು ನಮ್ಮ ಪಾಳಿಗೆ ಸುಖದ ಸುದ್ದಿಯ ಕಾಲ ಬರಬಹುದು. ಬರಬಹುದು ಅಂದ ಮೇಲೆ ದುಡುಕಬಾರ್ದು, ಆ ಕಾಲದಲ್ಲಿ ನಿರೀಕ್ಷೆ ಮಾಡ್ತಾ ಸ್ವಂತಂತರಾಗುವ. ದಳ ಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಸಿಂಹವಾಗಿನಿಯಾದ ಮೂಕಾಂಬೆಗೆ ಸಿಂಹವಾಗಿನಿಯಾದ ಮೂಕಾಂಬೆಗೆ ಜಯಮಂಗಲಂ ನಿತ್ಯ ಶುಭ ಮಂಗಲಂ ಜಯಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ.